ಕಳೆದ ವಿಡಿಯೋಲಿ ಹಾವಾಸ್ವಾಮಿ ತಾವಾಸ್ವಾಮಿ ಕಲರ್ ಕಲರ್ ಹೋಳಿ ಸ್ವಾಮಿ ಇವರನ್ನೆಲ್ಲ ನೋಡಿದ್ರೆ ಈ ವಿಡಿಯೋಲಿ ಇನ್ನೊಂದಷ್ಟು ಜನ ಡೋಂಗಿ ಸ್ವಾಮಿಗಳನ್ನ ಹುಡುಕಿ ಎತ್ತ ಹಾಕೊಂಡ್ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಓಕೆ, ಇನ್ನು ಇವ್ರ ಹೆಸರು ಆಂಟೋನಿ ಸ್ವಾಮಿಗಳು ಅಂತ. ಇವ್ರ ಕೈ ಒಂಥರ ಕರೆಂಟ್ ಕಂಬ ಇದ್ದಂಗೆ. ಇವ್ರು ಯಾರ್ಯಾರನ್ನ ಟಚ್ ಮಾಡ್ತಾರೋ ಅವರೆಲ್ಲ ಕರೆಂಟ್ ಹೊಡೆದ ಕಾಗೆಗಳ ತರ ಕಿರ್ಚಾಡ್ಕೊಂಡು ಹೊರ್ಚಾಡ್ಕೊಂಡು ಬಿದ್ದು ಒಳ್ಳಾಡ್ತಾರಪ್ಪ. ಇವನ್ಯಾವನ ಸೆಡೆ ನನ್ ಮಗ ಅಂದಂಗೆ ಈ ಆಂಟೋನಿ ಸ್ವಾಮಿ ಹಿಂಗೆ ಕಾಸು ಕೊಟ್ಟು ಜನ ಕರ್ಕೊಂಡ್ಬಂದು ಆಕ್ಟ್ ಮಾಡಿ ಅಂತಾನೆ. ಎಕ್ಸ್ಟ್ರಾ 200 ರೂಪಾಯಿ ಇದೆ ಇಟ್ಕೋ. ಆದ್ರೆ ಈ ಜನ ಆಕ್ಟಿಂಗ್ ಮಾಡ್ರಲ್ಲ ಅಂದ್ರೆ ಓವರ್ ಆಕ್ಟಿಂಗ್ ನೇ ಮಾಡ್ತಾವ್ರೆ. ಸ್ಟಾರ್ಟ್ ಕ್ಯಾಮರಾ ರೆಡಿ ಆಕ್ಷನ್. ಅದು ಪಿಟ್ಸ್ ಫಿಟ್ಸಾ? ಅಯ್ಯೋ ಫಿಟ್ಸ್ ಅಂತಲ್ಲಪ್ಪ, ಕಾಲ್ ಆಂಬ್ಯುಲೆನ್ಸ್. ಅಲ್ಲಲ್ಲಲ್ಲಲ್ಲ, ಬಾಣ್ಲಿ ಬಾಬಣ್ಣ, ಉದ್ರೋಗಿರೋ ಕೂದಲ್ನ ವಾಪಸ್ ಬರ್ಸ್ಕೊಡಿ ಅಂತ ಆಂಟೋನಿ ಸ್ವಾಮಿಗಳ ಹತ್ರ ಹೋಗವನೆ. ಕೂದಲ್ ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಈ ಆಂಟೋನಿ ಸ್ವಾಮಿಗಳು ಬಾಣ್ಲಿ ಬಾಬಣ್ಣ ತಲೆಗೆ ಎಣ್ಣೆ ಹಾಕೋದ್ ಹಾಕಿದ್ರು, ಒಸಿ ಮಸಾಜ್ ನು ಮಾಡ್ಕೊಡೋದಲ್ವೇ, ಅವ್ರ ಕೈ ಆಡಿಸ್ತಿಲ್ಲ ಅನ್ಬಿಟ್ಟು ಈ ಬಾಣ್ಲಿ ಬಾಬಣ್ಣ ಓಲ್ ಬಾಡಿ ಶೇಕ್ ಮಾಡ್ಕೊಂಡು ಸೆಲ್ಫ್ ಮಸಾಜ್ ಮಾಡ್ಕೋತಾವನಲ್ಲ. ನೀವು ಬಹಳ ಬುದ್ಧಿವಂತರು. ಇವರಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತಾನೆ ಇಲ್ವೇ? ಇವರೇನ್ ಆಂಟೋನಿ ಸ್ವಾಮಿಗಳು ಇಲ್ಲ ಆಸಿಡ್ ರಾಜನೋ ಗೊತ್ತಾಗ್ತಾ ಇಲ್ವೇ? ರಾಜ ಆಸಿಡ್ ರಾಜ. ಈ ಹೆಂಗುಸರೆಲ್ಲ ಹಿಂಗ್ ಅರ್ಚಾಡ್ ಒದ್ದಾಡ್ತಾವ್ರಲ್ಲ, ಈ ವಯ್ಯ ಹೋಲಿ ವಾಟರ್ ಎರ್ಚ ಬದಲು ಮಿಸ್ ಆಗಿ ಆಸಿಡ್ ಏನಾದ್ರು ಎರ್ಚ್ಬಿಟ್ನ ಅಂತ. ಇನ್ನು ಈ ವಯ್ಯನ ಹೆಸರು ಖಾಲಿ ಕಂಬಲ್ ವಾಲೆ ಬಾಬಾ ಅಂತೆ. ಇದೇನೋ ಬಹಳ ವಿಚಿತ್ರವಾಗಿದೆ. ಅಂದ್ರೆ ಬ್ಲಾಕ್ ಬ್ಲಾಂಕೆಟ್ ಬಾಬಾ ಅಂತ, ಕನ್ನಡದಲ್ಲಿ ಕರಿ ಕಂಬಳಿ ಬಾಬಾ ಅಂತ. ಕಾಯಿಲೆಗೆ ಟ್ರೀಟ್ಮೆಂಟ್ ಕೇಳ್ಕೊಂಡು ಬಂದವ್ರಿಗೆಲ್ಲ ಆ ಕರಿ ಬಟ್ಟೆನ ಗುಬ್ರಾಕಿ ತೆಗೆದು ತಾರಾ ಮಾರ ಹೊಡಿತಾನೆ. ಈ ವಯ್ಯ ಡಾಕ್ಟರ್ ತರ ಟ್ರೀಟ್ಮೆಂಟ್ ಕೊಡಯ್ಯ ಅಂದ್ರೆ ಪೊಲೀಸರು ತರ ಟ್ರೀಟ್ಮೆಂಟ್ ಕೊಡ್ತಾವನಲ್ಲ. ಕಂಬಳಿ ಹೋಗ್ದು ಹೋಗ್ದು ಅಭ್ಯಾಸ ಇರಬೇಕು, ಅದಕ್ಕೆ ಜನಗಳ ಕೈಕಾಲನು ಹೋಗ್ದಿರೋ ಕಂಬಳಿ ತರ ನಗ್ಗಿ ನುಲ್ದು ನರಕ್ತಾವನೆ. ಈ ಜನರು ಇಂಥ ಕಳ್ಳ ಕಂಬಳಿ ಬಾಬನೆಲ್ಲ ಕುರಿ ಮಂದೆ ತರ ನಂಬ್ಕೊಂಡು ಹೋಯ್ತಾರಲ್ಲ, ಇವ್ರಿಗೇನ್ ಬುದ್ಧಿ ಇಲ್ವಾ ಅಂತ ನೀವು ಅನ್ಕೋಬಹುದು. ಅವ್ರಿಗೆ ಬುದ್ಧಿ ಇದ್ದಿದ್ರೆ ಮಕ್ಳು ಚಿಕ್ಕವರಿದ್ದಾಗ್ಲೇ ಪೋಲಿಯೋ ಡ್ರಾಪ್ಸ್ ಹಾಕ್ಸಿರೋರು ಈಗ ಇಲ್ ಬಂದು ಈ ವಯ್ಯನ ಹತ್ರ ಏಟಿ ಯಾಕೆ ತಿಂತಿದ್ರು ಅಂತೀನಿ. ಈ ವಯ್ಯ ಇವನ್ ಪಾವಾಡ ಪುರುಷ ಅನ್ಸ್ಕೊಂಡಿದ್ ಸಾಲ್ದು ಅಂತ ಈಗ ಇದೇ ದಂಧೆಗೆ ಇವನ್ ಮಗಳನೂ ಕರ್ಕೊಂಡ್ ಬಂದವನೆ. ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕಾಣೆ. ಕುಂಟಾ ಬಿಲ್ಲೆ ಆಡ್ಕೊಂಡಿರೋ ವಯಸ್ಸಿನ ಹುಡುಗಿ ಕರ್ಕ ಬಂದು ಕುಂಟ ಅವ್ರನ್ನ ಸರಿ ಮಾಡ್ತೀನಿ ಅಂತ ನಾಟಕ ಮಾಡಿಸ್ತಾವನಲ್ಲ ಈ ಡೋಂಗಿ ಬಾಬಾ. ಎಂತ ಪತ್ರೊಳ್ಳಿಲೋ ನೀನು. ಯಾವನಾದ್ರೂ ಒಬ್ಬ ಈ ಕಳ್ಳ ಕಂಬಳಿ ಬಾಬಾಗೆ ಮುಖದ ಮೇಲೆ ಬಟ್ಟೆ ಕೌಚಕ್ಕಿ ಕಪಾಲ್ ತಿರುಗಿ ದಿಂದಿರುಗಿ ಶಾರ್ಟ್ಸ್ಗಳು ಕೊಡ್ಬೇಕು. ಆಗ ಈ ವಯ್ಯ ಕರಿ ಬಟ್ಟೆ ಅಲ್ಲ, ಯಾವ ಬಟ್ಟೆ ನೋಡಿದ್ರು ದಿಗಲ್ ಬಿದ್ದೋಯ್ತಾನೆ. ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ಲಾಗಬಾರ್ದು, ಡಲ್ಲಾದ ಜೀವನ ಉಂಟಾಗ್ಬಿಡುತ್ತೆ. ತಗೊಳ್ಳಿ ಸರ್ ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತ, ಸುಸ್ವಾಗತ. ನಮ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ನು ಇಲ್ಲೊಬ್ರು ವೈರ್ಲೆಸ್ ಸ್ವಾಮಿಗಳವ್ರೆ. ಈ ವಯ್ಯ ಯಾರನ್ನು ಮುಟ್ಟಕ್ಕೆ ಇಲ್ಲ, ಎಲ್ಲಾರನು 6 ಅಡಿ ದೂರದಲ್ಲಿ ನಿಲ್ಸಿ ಅವ್ರ ಸಮಸ್ಯೆ ಕೇಳಿ ಮೈಕ್ಗೆ ಉಫ್ ಅಂತ ಉರುಪ್ತಾನಂತೆ. ಅಷ್ಟಕ್ಕೆ ಅವ್ರ ಕಾಯಿಲೆಗಳು ಮಂಗು ಮಾಯಾಗೋಯ್ತವಂತೆ. ಬಗಲಾಮುಖಿ ಮೈಯಾ ಕಿಜೆ, ಬಗಲಾಮುಖಿ ಮೈಯಾ ಕಿಜೆ, ಚೆಕ್ ಕರ್ಲೆ ಬೇಟ. ಬಿಲ್ಕುಲ್ ಹಲ್ಕಾ ಸಾ ಲಗ್ರಾ ಮೇರೆಕು. ಯಾರು ಇವ್ರಲ್ಲ? ಈ ಸ್ವಾಮಿಗಳು ಮುಂಚೆ ಜನರಿಗೆ ಟಚ್ ಮಾಡ್ಕೊಂಡೇ ಟ್ರೀಟ್ಮೆಂಟ್ ಕೊಡ್ತಿದ್ರಂತೆ. ಕೊರೋನಾ ಬಂದಾಗಿಂದ ಹೆದರ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ವೈರ್ಲೆಸ್ ಟ್ರೀಟ್ಮೆಂಟ್ ಶುರು ಹಚ್ಕೊಂಡವ್ರೆ. ಅಂದಂಗೆ ಉಫ್ ಅನ್ಬಿಟ್ಟು ಎಲ್ಲಾ ಕಾಯಿಲೆ ವಾಸಿ ಮಾಡ್ತೀನಿ ಅಂತವನಲ್ಲ ಈ ವೈರ್ಲೆಸ್ ವಂಡ್ರಗಪ್ಪೆ ಸ್ವಾಮಿ. ಇವನು ಕೋವಿಡ್ ಟೈಮಲ್ಲಿ ಹಿಂಗೆ ವೈರ್ಲೆಸ್ ಟ್ರೀಟ್ಮೆಂಟ್ ಕೊಟ್ಟು ವೈರಸ್ ಕಿಲ್ ಮಾಡ್ಬೋದಿತ್ತಲ್ವೇ, ಎಷ್ಟೊಂದ್ ಜನರು ಪ್ರಾಣ ಉಳಿಸ್ಬೋದಿತ್ತಲ್ವೇ. ಇನ್ನು ಈ ಸ್ವಾಮಿಗಳದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಂಗಾಗ ಹೋಗ್ತೀರಾ. ಇದನ್ನ ನೋಡಿ, ಫ್ರೀ ಡಿವೈನ್ ಟ್ರೀಟ್ಮೆಂಟ್ ಆಫ್ ಥೈರಾಯ್ಡ್, ಆರ್ಥರೈಟಿಸ್, ಸ್ವೆಲ್ಲಿಂಗ್ ಜಾಯಿಂಟ್ ಅಂಡ್
ಬಾಡಿ ಪೈನ್ ವಿತೌಟ್ ಮೆಡಿಸನ್ ಅಂತೆ. ಅಸಂಭವ. ಇಷ್ಟಕ್ಕೆ ಮುಗಿಯಲ್ಲ, ವೈರ್ಲೆಸ್ ವಾಮ್ಗಳು ಮಾಡದೆ ಇರೋ ಸ್ಪೆಷಲೈಸೇಷನ್ ಇಲ್ಲ ಅಂತೀನಿ. ಉಚ್ಚೇಶ್ವರ MBBS MD RMP LMP ಹರ್ನಿಯಾ ವೆರಿಕೋಸ್ ವೈನ್ಸ್ ನು ಆಪರೇಷನ್ ಇಲ್ಲದೆ ಮೆಡಿಸನ್ ಇಲ್ಲದೆ ವಾಸಿ ಮಾಡ್ತಾನಂತೆ. ಇನ್ನು ಡಯಾಬಿಟಿಕ್ಸ್ ನ 2 ಸೆಕೆಂಡ್ ನಲ್ಲಿ ವಾಸಿ ಮಾಡ್ಬಿಡ್ತಾನಂತೆ. ಮುಖ ನೋಡ್ಕೊಂಡಿದ್ಯಾ? ಎಷ್ಟೆಲ್ಲ ಟೆಕ್ನಾಲಜಿ ಇದ್ರು 2 ಸೆಕೆಂಡ್ ನಲ್ಲಿ ಮನುಷ್ಯನ್ಗೆ ಕಾಯಿಲೆ ಇದೆಯೋ ಇಲ್ವೋ, ಯಾವ ಕಾಯಿಲೆ ಇದೆ ಅಂತ ಡಯಾಗ್ನೈಸ್ ಮಾಡಕ್ಕೆ ಆಗಲ್ಲ. ಅಂತದ್ರಲ್ಲಿ ವಯ್ಯ 2 ಸೆಕೆಂಡ್ ಅಲ್ಲಿ ಕಾಯಿಲೆ ವಾಸಿ ಮಾಡ್ಬಿಡ್ತಾನಂತೆ. ಈ ಕಳ್ಳನ ಮಕ್ಕಳೆಲ್ಲ ಈ ತರ ಅದು ವಾಸಿ ಮಾಡ್ತೀನಿ ಇದು ವಾಸಿ ಮಾಡ್ತೀನಿ ಅಂತ ರಾಜಾರೋಷವಾಗಿ ಫ್ರಾಡ್ ಮಾಡ್ತಿದ್ರು. ಅಲ್ಲಿ ಸರ್ಕಾರ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಇಂಥವ್ರ ಮೇಲೆ ಆಕ್ಷನ್ಸ್ ತಗೊಳ್ದೆ ಏನ್ ಕುಲ್ಫಿ ತಿಂತ ಕುಂತಿದಾರ ಅಂತ. ಅವಮಾನ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಅಂದಂಗೆ ಕುಲ್ಫಿ ಅಂದಾಗ ನೆನಪಾಯ್ತು ಇಲ್ಲೊಬ್ಬ ಐಸ್ ಕ್ಯಾಂಡಿ ಗೋಪಾಲ. ಅವನೇ ಒಂದಿನ ಚೆನ್ನಾಗಿ ಎರ್ರಬೀರಿ ಐಸ್ ಕ್ರೀಮ್ ತಿನ್ಬಿಟ್ಟು ಚಳಿ ಜ್ವರ ಬಂದು ಮನೇಲಿ ನಡುಕ್ತಾ ಕುಂತಿದ್ದಂತೆ. ಇಷ್ಟು ಚಳಿ ಆಗ್ತಿದೆ, ನಿನ್ಗೆ ಐಸ್ ಕ್ರೀಮ್ ಬೇರೆ ಕೇಳತ್ತ? ಅದನ್ನ ನೋಡ್ಕೊಂಡು ಜನ ಅವನ್ ಮೈ ಮೇಲೆ ದೇವ್ರು ಬಂದವನೆ ಅಂತ ಅವನನ್ನೇ ಪೂಜೆ ಮಾಡಕ್ ಶುರು ಮಾಡ್ಬಿಟ್ಟವ್ರೆ. ಇದನ್ನೇ ಕ್ಯಾಚ್ ಹಾಕೊಂಡ ಈ ಐಸ್ ಕ್ಯಾಂಡಿ ಗೋಪಾಲ ಸ್ಕೂಲ್ಗೆ ಚಕ್ಕರ್ ಹೊಡೆದು ಜನರನ್ನ ಮಕ್ಕಾರ್ ಮಾಡ್ತಾ ಕುಂತವನೆ. ಇವನ್ ನೋಡ್ಬಿಟ್ಟು ಇವ್ರ ನೆಂಟ್ರು ತಾವೇನ್ ಕಮ್ಮಿ ಅಂತ ತಮ್ ಎಳೆ ಕೂಸ್ಕೋ ಕಪ್ ಐಸು ಕ್ಯಾಂಡಿ ಐಸು ಕೋನ್ ಐಸು ತಿನ್ಸಿ ಚಳಿ ಜ್ವರ ಬರ್ಸಿ ನಡುಗ್ಸಿ ಅವನನ್ನು ಮಿನಿ ದೇವ್ರು ಮಾಡ್ಕೊಂಡ್ಸವ್ರೆ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಈ ಊರ್ ಜನನೇ ಹಂಗೆ ಒಂಥರ ವಿಚಿತ್ರ, ಏನೇ ಅಲ್ಲಾಡ್ಸೋದ್ ಕಾಣಿಸಿದ್ರು ಅದನ್ನೆಲ್ಲ ದೇವ್ರ ಮಾಡ್ಕೊಂಡ್ರಿಸ್ಬಿಡ್ತಾರೆ. ಅಯ್ಯೋ ಏನ್ ಜನಗಳೇನೋ. ಈ ಊರಲ್ಲಿ ಇದೇ ರೀತಿ ಅಂಡಲ್ ವೈಬ್ರೇಟರ್ ಇಟ್ಕೊಂಡಂಗ ಆಡೋ ಅಂಡರ್ ಬೇವರ್ಸಿಗಳ ಸಂಖ್ಯೆ ತುಂಬಾನೇ ಇದೆ. ಮಕ್ಕಳಪ್ಪ ನೀವೆಲ್ಲ? ಸದ್ಯ ಈ ಊರವ್ರ ಕಣ್ಣಿಗೆ ಟ್ರೆಮಾರ್ಸ್ ಇಂದ ಬಳಲ್ತಾ ಇರೋ ಈ ನಾಯಿ ಮರಿ ಕಾಣಿಸಿಲ್ಲ. ಈ ನಾಯಿ ಆ ಊರವ್ರ ಕಣ್ಣಿಗೆ ಬಿದ್ದಿದ್ರೆ ಇದಕ್ಕೂ ಒಂದ್ ದೇವಸ್ಥಾನ ಕಟ್ಟಿ ಇದನ್ನು ದೇವ್ರ ಮಾಡ್ಕೊಂಡ್ಸ್ಬಿಟ್ಟಿರೋರು ಅನ್ಸುತ್ತೆ. ಈ ನಾರ್ತ್ ಇಂಡಿಯಾದಲ್ಲಿ ಪೂರಿ ಪಕೋಡ ಜಿಲೇಬಿ ಸ್ವಾಮಿಗಳು ಏನ್ ಕಮ್ಮಿ ಇಲ್ಲ ಶಿವ. ಕಾದಿರೋ ಎಣ್ಣೆಗೆ ಕೈ ಹಚ್ಚೋದಂತೆ, ಆ ಎಣ್ಣೆನ ಮುಖ ಮೈ ಮೇಲೆಲ್ಲ ಹಾಕೊಳ್ಳೋದಂತೆ. ಮುಂಡೆ ಮಕ್ಳ, ಏನಿದು ಪಕೋಡಾದ ಪವಾಡ ಒಂದ್ರಪ್ಪ ನೋಡೋಣ. ಸ್ವಾಮಿ ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಅಲ್ಲ ಎಣ್ಣೆ ಒಯ್ಕೋತಾ ಇರೋನು ಇವನು, ಈ ಹಿಂದೆ ನಿಂತಿರೋನು ಯಾಕೆ ಐಲ್ ಪೈಲಂಗ್ ಆಡ್ತಾವನೆ? ಅಂದಂಗೆ ಇವರೆಲ್ಲ ಹೆಂಗೆ ಕುದಿತಾ ಇರೋ ಎಣ್ಣೆ ಕೈ ಹಾಕ್ತಾರೆ, ಅದ್ ಹೆಂಗ್ ಮುಖಕ್ಕೆ ಹಾಕೋತಾರೆ ಅಂತ ನಿಮ್ಗೆಲ್ಲ ಡೌಟ್ ಆಗ್ತಿರ್ಬೋದು. ಈ ಕುದಿಯೋ ಎಣ್ಣೆ ಟ್ರಿಕ್ ನ ಈಗಾಗ್ಲೇ ತುಂಬಾ ಸಲ ಹುಲಿಕಲ್ ನಟರಾಜ್ ಅವರು ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸಿದ್ದಾರೆ. ಸೊ ಈಗ ಕ್ವತ ಕ್ವತ ಕುದಿತಾ ಇರೋ ಎಣ್ಣೆಗೆ ಕೈ ಹಾಕಿರೋ ಸ್ಕೂಲ್ ಹುಡುಗನು ಪವಾಡ ಪುರುಷ ಅನ್ಬೇಕೋ ಏನೋಪ್ಪ. ಇದೇನ್ ರಾಕೆಟ್ ಸೈನ್ಸ್ ಅಲ್ಲ ಶಿವ, ಸಿಂಪಲ್ ಸೈನ್ಸ್. ಇದ್ರ ಟ್ರಿಕ್ ನ ನಮ್ ಹುಲಿಕಲ್ ನಟರ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡ್ರಪ್ಪ. ಒಂಚೂರ್ ತಣ್ಣನ ಎಣ್ಣೆ ನಿಂಬೆಹಣ್ಣಿನ ರಸನ ಇವನ್ ಕೈಗೆ ಹಾಕ್ದ. ನಿಂಬೆಹಣ್ಣಿನ ಸಿಟ್ರಿಕ್ ಆಮ್ಲ ಅಂತ ಕರಿತೀವಿ, ಆ ಸಿಟ್ರಿಕ್ ಆಮ್ಲ ಕುದಿಯುವ ಎಣ್ಣೆಯ ಶಾಖವನ್ನ ಏನ್ ಮಾಡುತ್ತದೋ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. 3-4 ಸಲ ಕುದಿತಕ್ಕಂತ ಎಣ್ಣೆಗೆ ಕೈ ಹಾಕ್ಬೋದು. ಈಗ ಗೊತ್ತಾಯ್ತು. ಇವತ್ತಿನ ದಿನ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಲಿ ಇರೋರ್ ಕೈಲು ಮೊಬೈಲ್ ಇಂಟರ್ನೆಟ್ ಇದೆ. ಆದ್ರೆ ಏನ್ ಮಾಡೋದು, ನಮ್ ಜನಕ್ಕೆ ಬಯಾಲಜಿ ಮೇಲಿರೋ ಇಂಟ್ರೆಸ್ಟ್ ಕೆಮಿಸ್ಟ್ರಿ ಮೇಲಿಲ್ವೇ? AI ಟೆಕ್ನಾಲಜಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಡೆವಲಪ್ ಆಗ್ತಿರೋ ಈ ಕಾಲದಲ್ಲಿ ಇನ್ನೂ ಜನ ಇಂತ ಪತ್ರೊಳ್ಳಿ ಪಕೋಡ ಸ್ವಾಮಿಗಳನ್ನ ನಂಬ್ಕೊಂಡ್ ನಿಂತವ್ರಲ್ಲ. ಇಂತ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇನ್ನು ಇವ್ರ ಹೆಸರು ಫ್ರೂಟ್ ನಿಂಜಾ ಸ್ವಾಮಿಗಳು ಅಂತ. ಕರೋನಾ ಟೈಮ್ ಅಲ್ಲಿ ಕೀಳೋ ಕೆಲಸ ಇಲ್ಲದೆ ಫ್ರೂಟ್ ನಿಂಜಾ ಗೇಮ್ ಆಡ್ತಿದ್ರಂತೆ. ಗೇಮ್ ಆಡಿ ಆಡಿ ಅಡಿಕ್ಷನ್ ಆಗ್ಬಿಟ್ಟು ಅದನ್ನೇ ರಿಯಲ್ ಲೈಫ್ ಅಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದ್ರಂತೆ. ಸ್ವಾಮಿಗಳ ನಿಂಜಾ ಟೆಕ್ನಿಕ್ ನೋಡಿ ಜನ ದಿಗ್ಭ್ರಮೆಗೊಂಡು ಅವ್ರನ್ನ ನೋಡೋಕೆ ದೊಂಡ ದೊಂಡೆ ಹೋಗ್ತಾವ್ರಂತೆ. ಅವನಿಂದ ಹೋಗ್ತಿದ್ರಲ್ಲ ದೇವ್ರ ತೋರ್ತೀನಿ ಅಂತ 100 ರೂಪಾಯಿ ಅವನು. ಅವನೇನ್ ತೋರಿಸ್ತಾನ ಪುಟ್ಕಾಸಿ. ಇನ್ನು ಇದನ್ ನೋಡ್ರಿ, ಇದಕ್ಕೆ ಹುಚ್ಚಾಟ ಅಂದೆ ಇನ್ನೇನಂತಾರೆ.
ಚನ್ವೀರೇಶ ಚನ್ವೀರೇಶ ಇವ್ರಿಗೆಲ್ಲ ನೀನೇ ಬುದ್ಧಿ ಕೊಡಪ್ಪ. ಎಲ್ರು ಕೈ ಮೇಲೆ ತೆಂಗಿನಕಾಯಿ ಇಟ್ಟು ದಡಿ ತಕ್ಕೊಂಡು ಅಡಿ ಅಳ್ಳಾಡೋ ತರ ಹೊಡಿತಾವನಲ್ಲ ಈ ಅಯ್ಯ. ಯಾವ್ದು ಮೆಂಟಲ್ ಕೇಸ್? ಈ ವಯಸ್ಸಾದ ಗೂಬೆಗಳ ತಲೆಯಲ್ಲಿ ಬುದ್ಧಿ ಇಲ್ಲ, ಏಟ್ ತಿಂದು ಹಾಳಾಗ್ಲಿ. ಆದ್ರೆ ಈ ಎಳೆಗಂಡು ಪಾಪ, ಅವನು ತಕ ಬಂದ್ ಮಿಕ ಮಾಡೋರಲ್ಲ. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇವನ್ ಗುರಿ ಪ್ರಯೋಗ ಮಾಡಕ್ಕೆ ಇನ್ ಯಾರು ಸಿಕ್ಕಿಲ್ಲ ಅಂತ ಚಿಕ್ಕ ಹುಡುಗನ್ ಹಾಕೊಂಡವನಲ್ಲ, ಅದು ಕಡ್ಡಿ ಅಲ್ಲ, ಕತ್ತಿಲ್ ಹೊಡಿತಾವನೆ. ಒಳ್ಳೇದ್ ಮಾಡ್ತದ. ಒಟ್ನಲ್ಲಿ ಆ ದೇವರೇ ಪ್ರತ್ಯಕ್ಷ ಆಗಿ ಈ ಜನಕ್ಕೆ ಮಕ್ ಮಕ್ ಕುಗ್ದು ಬುದ್ಧಿ ಹೇಳಿದ್ರು. ಈ ಜನ ಮಾತ್ರ ಮೂಢನಂಬಿಕೆಗಳನ್ನ ಪಾಲ್ಸೋದ್ ಬಿಡಲ್ಲ. ಇಂಥ ಡೋಂಗಿಗಳು ಜನರನ್ನ ಯಾಮಾರ್ಸೋದ್ ಬಿಡಲ್ಲ. ಒಟ್ನಲ್ಲಿ ಇವ್ರ ಯಾರು ಬದ್ಲಾಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.